ಕಾರವಾರ ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಎಂಡಿ ಮೀನುಗಾರಿಕೆ ಗರಿಗೆದರಿದೆ. ವಿವಿಧ ಜಾತಿಯ ಮೀನುಗಳು ಅಲ್ಪ ಪ್ರಮಾಣದಲ್ಲಿ ಬಲೆಗೆ ಬೀಳುತ್ತಿದ್ದು ಮೀನುಗಾರರ ಮೊಗದಲ್ಲಿ ಕೊಂಚ ಮಂದಹಾಸ ಮೂಡುವಂತಾಗಿದೆ. ಜೂನ್ 1 ಜುಲೈ 31 ಯಾಂತ್ರೀಕೃತ ಮೀನುಗಾರಿಕೆಗೆ ಸರ್ಕಾರ ನಿಷೇಧ ಇರುತ್ತದೆ. ಈ ಅವಧಿಯಲ್ಲಿ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ತೊಡಗುವುದರಿಂದ ಈ 2 ಆಳ ಸಮುದ್ರದ ಮೀನುಗಾರಿಕೆಗೆ ಪ್ರತಿ ವರ್ಷ ನಿಷೇಧ ಹೇರಲಾಗುತ್ತದೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಮೀನಿಲ್ಲದೆ ಮೀನು ಪ್ರಿಯರು ಬೇಸರಿಸಿಕೊಳ್ಳುತ್ತಿದ್ದು ಮೀನುಗಾರರು ಉದ್ಯೋಗವಿಲ್ಲದೆ ಖಾಲಿ ಕೂರುವಂತಾಗಿದೆ. ಮಳೆಗಾಲದಲ್ಲಿ ಯಾಂತ್ರಿಕ ಮೀನುಗಾರಿಕೆ ನಿಷೇಧವಾಗುತ್ತಿದ್ದಂತೆಯೇ ಸಮುದ್ರ ದಡದಲ್ಲಿ ಬಲೆ ಹಾಕಿ ಮೀನು ಹಿಡಿಯುವ ಸಾಂಪ್ರದಾಯಿಕ ಮೀನುಗಾರಿಕೆ ಪ್ರಾರಂಭವಾಗಿದೆ. ಜಿಲ್ಲೆಯ ಎಲ್ಲಾ ಕಡಲ ತೀರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಕಾಣಿಸುತ್ತಿದೆ. ಅಬ್ಬರದ ಅಲೆ ಕಡಿಮೆಯಾದಾಗ ಸಮುದ್ರದಲ್ಲಿ 8-10 ಜನರ ಗುಂಪು ಎಂಡಿ ಬಲೆಯನ್ನ ಸಮುದ್ರದಲ್ಲಿ 35-40 ಮೀಟರ್ ಉದ್ದಗಲಕ್ಕೆ ಎಳೆದು ಸಮುದ್ರದ ಆಳಕ್ಕೆ ಬಲೆ ಮುಳುಗಿಸಿ ಗಂಟೆ ಕಾಲ ಬಿಟ್ಟು ಮತ್ತೆ ಬಲೆ ಎಳೆಯುತ್ತಾರೆ. ಸದ್ಯ ಈ ರೀತಿಯ ಸಾಂಪ್ರದಾಯಿಕ ಮೀನುಗಾರರ ಬಲೆಗೆ ಬಂಗಡೆ, ಚಟ್ಲಿ, ತರಲೆ, ಪೇಡಿ, ಧೋಡಿ, ನೋಗ್ಲೆ ಜಾತಿಯ ಮೀನುಗಳು ಸಿಗುತ್ತಿವೆ. ನುಚ್ಚೆ ಸೇರಿದಂತೆ ಸಮುದ್ರ ಏಡಿ ಸಣ್ಣ ಸಣ್ಣ ಗುಂಪುಗಳ ಮೀನುಗಳು ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತಿದೆ. ಮನೆಯ ಆಹಾರಕ್ಕೆ ಬೇಕಾಗುವಷ್ಟು ಉಳಿಸಿಕೊಂಡು ದಡದಲ್ಲೇ ಬಂದ ಗ್ರಾಹಕರಿಗೆ ಮೀನು ಮಾರುವ ಪದ್ಧತಿ ಸಹ ಇದೆ. ಸಾಂಪ್ರದಾಯಿಕ ಮೀನುಗಾರಿಕೆ ಸಹ ಒಂದು ಕಲೆಯಾಗಿದ್ದು ಮಳೆಗಾಲದಲ್ಲಿ ಆಹಾರದ ಕೊರತೆ ನೀಗಲು ದುಡಿಯುವ ಮೀನುಗಾರರು ಇದರ ಮೊರೆ ಹೋಗುತ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.